ನಮ್ಮ ಮನೆಗೆ ಬಂದು ನನ್ನ ಕತೆ ಹೇಳಿದ್ರು. ಫಸ್ಟ್ ನಾನು ಹೇಳಿದೆ ಫೋನಲ್ಲಿ ಹೇಳಿಬಿಡಿ ಸರ್ ಅಂತ, ಇಲ್ಲ ನನ್ನ ಮನೆಗೆ ಬಂದೇ ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ಮನೇಲಿ ಬಂದು ಕತೆ ಪೂರ್ತಿಯಾಗಿ ಕೇಳಿದಾಗ ಒಂದು ಇನ್ಸ್ಪಿರೇಷನ್ ಆಯಿತು, ಎಲ್ಲ ಕ್ಯಾರೆಕ್ಟರ್ಗಿನ್ನ ಇದು ಸ್ವಲ್ಪ ವಿಭಿನ್ನವಾಗಿದೆ ಅಂತ ಗೊತ್ತಾಯ್ತು ನನಗೆ. ಸೊ ಸುಮ್ಮನೆ ಕೂತ್ಕೊಂಡೆ, ನಾನು ಬೇಡ ಮಾಡೋದು ಬೇಡ ಅಂತಲೇ ಹೇಳಿ ಕಳಿಸ್ಬಿಡೋಣ ಅಂದ್ಕೊಂಡು ಡಿಸೈಡ್ ಆಗಿದ್ದೆ. ಆಮೇಲೆ ಅದೇನೋ ಚೆಕ್ ಅಂದರೆ ಆ ಸ್ಕ್ರಿಪ್ಟೇ ನನಗೇನೋ ಇಂಪ್ರೆಸ್ ಆಗೋಯಿತು. ಸೊ ಜನ್ರಲಾಗಿ ನಾನು ಒಪ್ಕೊಳ್ಳಲ್ಲ, ತುಂಬ ಕಷ್ಟ, ಬಟ್ ಅದು ಒಂಥರ ಚಾಲೆಂಜಿಂಗ್ ಇದ್ರೇ ನನಗೆ ಅದು ಇಷ್ಟ ಆಗೋದು ಅಂತ ಗೊತ್ತಾಯಿತು. ಬಟ್ ಅವ್ರು ಪೂರ್ತಿಯ ಕತೆ ಹೇಳಿದಾಗ ತುಂಬ ಖುಷಿಯಾಯಿತು, ನನ್ನಲ್ಲಿ ಏನೋ ಇದು ಈ ಕ್ಯಾರೆಕ್ಟ್ರಲ್ಲಿ ಏನೋ ಇಂಪಾರ್ಟೆನ್ಸ್ ಇದೆ ಅಂತ. ಮತ್ತು ಎಲ್ಲರ ಕ್ಯಾರೆಕ್ಟರ್ಸ್ ಬಗ್ಗೆ ಎಲ್ಲ ಹೇಳಿದ್ರು, ಸಾಯಿ ಕುಮಾರ್ ಅವರು ಮಾಡ್ತಾ ಇದ್ದಾರೆ, ಪ್ಲಸ್ ನ್ಯೂ ಕಮರ್ಸ್ ಎಲ್ಲ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ, ಯಾಕೆಂದರೆ ಇದು ಡೈರೆಕ್ಟರ್ ಡ್ರೀಮ್ ಒಂದು ಸಿನಿಮಾ ಇದು. ಸೊ ವರಾಹ ಚಕ್ರಕ್ಕೆ ನಾನು ಆಲ್ ದ ಬೆಸ್ಟ್, ಎಲ್ ಟೀಮ್ ಅವ್ರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.